ನನ್ನ ಹೆಸರು ಅನಂತ್ ಆಚಾರಿ ಅಂತ. ನಾನು ಕಿಡ್ನಿ ರಿಸಿಪಿಯೆಂಟು. ನಾನು 30 ಇಯರ್ಸ್ ಓಲ್ಡು. 2 ಇಯರ್ಸ್ ಬ್ಯಾಕ್ ನನ್ನ ವೈಫ್ ನನ್ನ ಕಿಡ್ನಿ ಕೊಟ್ಟಿದ್ದರು. ಸೊ ನಾನು ಕೆಲಸ ಮಾಡ್ತಿದ್ದೀನಿ ಎಸ್ ಸಿ ಪಿ ಲ್ಯಾಬ್ಸಲ್ಲಿ ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್. ಸೊ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಟ್ರಾನ್ಸ್ಪ್ಲಾಂಟ್ ಗೇಮ್ಸ್ಗೆ. ಸೊ ಥ್ಯಾಂಕ್ಸ್ ಟು ನ್ಯಾಕ್ ನೆಫ್ರಾಲಜಿ ಅಸೋಸಿಯೇಷನ್ ಕರ್ನಾಟಕ, ಇವರು ನಮಗೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್, 200 ಮೀಟರ್ ರನ್ನಿಂಗ್ ಆಡಲಿಕ್ಕೆ ಬಂದಿದ್ದೀನಿ. ಸೊ ಬಿಫೋರ್ ಟ್ರಾನ್ಸ್ಪ್ಲಾಂಟ್ ಲೈಫ್ ಸ್ವಲ್ಪ ಇಶ್ಯೂಸ್ ಇತ್ತು, ಯಾಕಂದರೆ ಹೈಪರ್ ಟೆನ್ಷನ್ ಇತ್ತು, ಡಯಾಲಿಸಿಸ್ ಎಲ್ಲ ಇತ್ತು. ಬಟ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟು ತುಂಬ ನಾರ್ಮಲ್ ಲೈಫ್ ಇದೆ. ಕೆಲವು ಮೆಡಿಸಿನ್ಸ್ ಫಾಲೋಅಪ್ ಚೆಕಪ್ಸ್ ರೆಗ್ಯುಲರ್ ಮಾಡ್ತಾಯಿದ್ವಿ, ಲೈಫ್ ಡಿಸಿಪ್ಲಿನಲ್ಲಿ ಮೇಂಟೈನ್ ಮಾಡ್ತಾಯಿದ್ವಿ, ಡಾಕ್ಟರ್ ಹೇಳ್ತಾ ಎಲ್ಲ ಮಾಡ್ತಾಯಿದ್ವಿ. ಆದರೆ ನಾರ್ಮಲ್ ಲೈಫ್ ನಾನು ಮತ್ತು ನನ್ನ ಡೋನರು ವೈಫ್ ಇಬ್ಬರು ಮಾಡ್ತಾಯಿದ್ವಿ. ಇದು ಇವೆಂಟ್ಸ್ಗೆ ಬಂದಿದ್ದೀವಿ, ಎಕ್ಸೈಟೆಡ್ ಟು ಯುನೋ ಪ್ಲೇ ಆಲ್ ದ ಗೇಮ್ಸ್. ಇದು ಬಿ ಎಮ್ ಎಸ್ ಅಲ್ಲಿ ಆಗ್ತಾಯಿದೆ. ಸೊ ಥ್ಯಾಂಕ್ಸ್ ಫಾರ್ ಆ್ಯಕ್ಟಿಂಗ್ ಫಾರ್ ಅರೇಂಜಿಂಗ್ ದಿಸ್. ಬಿಫೋರ್ ಟ್ರಾನ್ಸ್ಪ್ಲಾಂಟ್ ಬಂದುಬಿಟ್ಟು ಒಂದು ಡೋನರ್ ಚಾಲೆಂಜ್ ಇತ್ತು. ಸೊ ಯಾರು ಡೋನರ್ ಡೊನೇಟ್ ಮಾಡಬೇಕಂತ, ಲಕ್ಕಲಿ ನಮ್ಮ ವೈಫ್ ಮುಂದೆ ಬಂದರು. ನಾನು ಟೈಮಲ್ಲಿ ಪ್ಯಾಂಡಮಿಕ್ ಇತ್ತು, ಸೊ ಭಾಳ ಒಂದು ಫಿಸಿಕಲಿ ಮೆಂಟಲಿ ಇಮೋಷನಲಿ ಟಾರ್ಚರ್ ಇತ್ತು. ಬಟ್ ವೈಫ್ ಮುಂದೆ ಬಂದರು, ಎಲ್ಲ ಟೆಸ್ಟ್ ಆಯಿತು, ದೇವರದ ಥರ ಎಲ್ಲ ನಾರ್ಮಲ್ ಬಂತು, ಮ್ಯಾಚ್ ಆಯಿತು, ಕ್ರಾಸ್ ಮ್ಯಾಚ್ ಮ್ಯಾಚ್ ಆಯಿತು. ಸೊ ಟ್ರಾನ್ಸ್ಪ್ಲಾಂಟ್ ಹೋದ್ವಿ. ಚಾಲೆಂಜಸ್ ಬಂದುಬಿಟ್ಟು ಲೀಗಲಿ, ಫೈನಾನ್ಷಿಯಲಿ ಮತ್ತು ಇಮೋಷ್ನಲಿ ಮೂರು ಡಿಸ್ಟರ್ಬ್ ಆಗ್ತೀವಿ ಎಲ್ಲ ಟ್ರಾನ್ಸ್ಪ್ಲಾಂಟ್ ಫ್ಯಾಮಿಲಿ. ಯಾಕಂದರೆ ಒಂದು ಮೇನ್ ಮೇಲ್ ಡೊನೇಷನ್ ನಾವೊಬ್ಬರೇ ಇನ್ಕಮ್ ಸೋರ್ಸ್ ಮಾಡ್ತೀವಿ, ನಮ್ಮದೇ ಕ್ರಂಚ್ ಆಗಿಬಿಟ್ರೆ ಒಂದು 6 ತಿಂಗಳು ನಾವು ಫೈನಾನ್ಷಿಯಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀವಿ. ಆಮೇಲೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸಹ ಮೆಡಿಸಿನ್ಸ್ ಇರಲಿ, ಟೆಸ್ಟ್ಗಳು ಇರಲಿ, ಸ್ವಲ್ಪ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ನಾವು ಎಕ್ಸ್ಪೆನ್ಸ್ ಕಮ್ಮಿ ಆಗುತ್ತೆ. ಬಟ್ ಸೆಕೆಂಡ್ ಗಿಫ್ಟ್ ಆಫ್ ಲೈಫ್ ಸಿಕ್ಕಿದೆ. ಸೊ ಅದು ಅಡಾಪ್ಟ್ ಮಾಡಿ ಈಗ ಆ್ಯಕ್ಟಿವ್ ಲೈಫ್ ಲೀವ್ ಮಾಡ್ತಾಯಿದ್ದೀನಿ. ನನಗೆ ಟ್ರಾನ್ಸ್ಪರೆಂಟು 2021 ಅಂದರೆ 25/11/21 ನನಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. ನನಗೆ ಸುಮಾರು ಕಳೆದ 4 ವರ್ಷಗಳಿಂದ ನನಗೆ ಕಿಡ್ನಿ ಕೋವಿಡ್ ಟೈಮಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು ನಾನು ಅದಕ್ಕೆ ಕಿಡ್ನಿ ಒಂದು ಇದಕ್ಕೆ ತುತ್ತಾಗಿದ್ದೆ. ಆದರೆ ನನಗೆ ಬಿಫೋರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ತುಂಬ ಚಾಲೆಂಜ್ ಆಗಿತ್ತು. ಯಾಕಪ್ಪ ಅಂದರೆ ಮೆಂಟಲಿ ಟ್ರೆಸ್ ಆಗಿ ಹೈಪರ್ ಟೆನ್ಷನ್ ಆಗಿತ್ತು, ಮತ್ತು ಆ್ಯಂಡ್ ಆಲ್ಸೋ ಶುಗರ್ ಲೆವೆಲು ಸಹ ಪ್ರತಿದಿನ ಜಾಸ್ತಿ ಆಗ್ತಾ ನಾನು ಮೆಂಟಲಿ ಬಹಳ ಡಿಪ್ರೆಷನ್ಗೆ ಹೋಗಿದ್ದೆ. ಅಷ್ಟೇ ಅಲ್ಲದೆ ಒಬ್ಬ ಲೈಫಲ್ಲಿ ನನ್ನ ಕತೆ ಲೈಫೇ ಮುಗಿದೋಯ್ತು ಅಂತಕ್ಕಂಥ ಹಂತದಲ್ಲಿದ್ದೆ. ಆದರೆ ನನಗೆ ಈ ಒಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇದಕ್ಕೆಲ್ಲ ಕಾರಣ ಅಂದರೆ ನಾನು BGS ಹಾಸ್ಪಿಟ್ಲಲ್ಲಿ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ತೊಗೊಂಡೆ. ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟಲ್ಲಿ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ BT ಅನಿಲ್ ಕುಮಾರ್ ಸರ್ ಅವರು ಆ್ಯಂಡ್ ಆಲ್ಸೋ ನರೇಂದ್ರ ಸರ್ ಅವರು ತುಂಬ ಚೆನ್ನಾಗಿ ನನಗೆ ಟ್ರೀಟ್ಮೆಂಟನ್ನು ಕೊಟ್ಬಿಟ್ಟು ನನ್ನ ಲೈಫನ್ನು ಯಾವ ರೀತಿ ನಾನು ರೂಢಿಸ್ಕೋಬೇಕು, ಹೇಗೆ ನಾನು ಟ್ರಾನ್ಸ್ಪರೆಂಟ್ ಬಿಫೋರ್ ಹೇಗೆ ಆಫ್ಟರ್ ಹೇಗೆ, ಬಿಫೋರ್ ನಾನು ಏನು ಯಾವ ರೀತಿ ನಾನು ಡಿಪ್ರೆಷನ್ಗೆ ಹೋಗಿದ್ದೋ, ನಾನು ಆಫ್ಟರ್ ಟ್ರಾನ್ಸ್ಪೋರ್ಟೇಷನ್ನು ತುಂಬ ನನಗೆ ಟಫ್ ಆಯಿತು. ಮನೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತು, ಆ್ಯಂಡ್ ಆಲ್ಸೋ ಮನೆಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ತುಂಬ ಜವಾಬ್ದಾರಿ ಕೆಲಸ. ಈ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಏನಪ್ಪ ಅಂದರೆ ಪೇಷಂಟ್ ಎಷ್ಟಿಗೆ ತೊಂದರೆ ಆಗುತ್ತೋ ಹಾಗೆ ಮನೆಯಲ್ಲಿರ್ತಕ್ಕಂಥ ನಮ್ಮ ನೋಡ್ಕೊಳ್ತಕ್ಕಂಥ ಆರೈಕೆ ಮಾಡ್ತಕ್ಕಂಥ ಪತ್ನಿ ಆಗಲಿ ಇಡೀ ಓಲ್ ಕುಟುಂಬ ಇದಕ್ಕೆ ನನಗೆ ಸಪೋರ್ಟಿವ್ ಆಗಿತ್ತು. ಸಪೋರ್ಟಿವ್ ಆಗಿದ್ಬಿಟ್ಟು ನನಗೆ ಈ ಒಂದು ಮರುಜನ್ಮವನ್ನು ಕೊಡಲಿಕ್ಕೆ ನನಗೆ BGS ಹಾಸ್ಪಿಟ್ಲು ನನಗೆ ಟ್ರೀಟ್ಮೆಂಟನ್ನು ಉತ್ತಮವಾದ ರೀತಿಯಲ್ಲಿ ಕೊಟ್ಟಿದೆ. I am Pradeep Parej. I have undergone renal kidney transplant from cadaver renal transplant under Dr. Manjunath sir in SSPH hospital. I have undergone 2.5 years dialysis due to hypertension, but after transplantation I am leading a very normal life. Now it's almost 1 year 4 months over. Now I am strictly following the protocol whatever the SSPH doctor and the team have told, and I am leading perfect normal life. Thank you very much sir. Actually I have to undergo 2.5 year dialysis. Bit unexpected, but I have to deal with my parents and my family people and all my spiritual teachers. They supported me like anything. Even financial burden was there, but I have to my willpower was very strong and many people gave me good courage. So after due to God's grace I just undergone renal transplant through cadaver. So from just continuing normal flow. ನಾನು ಮೂಲತಃ ಬಂದ್ಬಿಟ್ಟು ದಾವಣಗೆರೆ ಹತ್ರ ಮಾಯ್ಕೊಂಡಂಥ ಗ್ರಾಮದಿಂದ ನಾನು ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಬಂದೆ. ಕಾರಣಾಂತರಗಳಿಂದ ನನಗೆ ಕಿಡ್ನಿ ಫೇಲ್ಯೂರ್ ಆಯಿತು. ಅದಕ್ಕೆ ಗೊತ್ತೇ ಆಗಲಿಲ್ಲ ನಮಗೆ ಆ ಏಜಲ್ಲೇ ನಮಗೆ ಹೆಂಗಾಗುತ್ತೆ ಅಂತೇಳಿ. 27-28 ವರ್ಷದಲ್ಲಿ ನನಗೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಹೇಳಿದರು.
ತದನಂತರ ನಮ್ಮ ತಾಯಿಯವರು ನನಗೆ ಕಿಡ್ನಿ ಡೊನೇಟ್ ಮಾಡಿದರು. 2001 ನನಗೆ ಕಿಡ್ನಿ ಫೇಲ್ಯೂರ್ ಅಂತ ಗೊತ್ತಾಗಿ 2002 ನನಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. ಅಮ್ಮರ್ದು ಬಂತು. ಆವಾಗ ನಾನು ಆರ್ಥಿಕವಾಗಿ ತುಂಬ ಸಫರ್ ಪಟ್ಟೆ ನಾನು. ಅದು 10 ಬಂತು ನನಗೆ. 10 ಬಂದ ನಂತರ ನನಗೆ ಮತ್ತೆ ಏನು ನನಗೆ ಕಿಡ್ನಿ ಫೇಲ್ಯೂರ್ ಆಯಿತು. 2012 ಫೇಲ್ಯೂರ್ ಆಯಿತು. 2012 2014 ನಾನು ಡಯಾಲಿಸಿಸ್ ಮಾಡಿದೆ. 2014 ನನಗೆ ಅಗೇನ್ BGS ಹಾಸ್ಪಿಟ್ಲಲ್ಲಿ ನನಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. ಅಲ್ಲಿಂದ ನಾನು ಈಗ ಇದುವರೆಗೂ ನಾನು ಚೆನ್ನಾಗಿದ್ದೀನಿ. ನನಗೆ ಏಜ್ ಬಂದ್ಬಿಟ್ಟು ಈಗ 55. ಈ ಇದರ ನಡುವೆ ನನಗೆ ಫ್ಯಾಮಿಲಿ ಕಡೆಯಿಂದಲೂ ತುಂಬ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅಣ್ಣ ಅತ್ತಿ ಇಬ್ಬರೇ ನೋಡ್ಕೊಳ್ತಾ ಇದ್ದಾರೆ. ಮತ್ತು ಚೆನ್ನಾಗಿದ್ದೀನಿ ಸದ್ಯ. ಇಲ್ಲ, ಆವಾಗ ನಾವು ಬ್ಲೈಂಡಾಗಿ ಹೋದ್ವಿ. ನಮಗೆ ಏನು ಮಾಡಬೇಕು ಏನು ಬಿಡಬೇಕಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಹೇಳಿದರು ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಕಾರಣಗಳಿಂದ ನಿನಗೆ ಇದು BP ಜಾಸ್ತಿ ಇರೋದರಿಂದ ನಿನಗೆ ಈ ಥರ ಫೇಲ್ಯೂರ್ ಆಗಿದೆ. ಈಗ ಮುಂದೆ ಅಷ್ಟು ಒಳಗೆ ನಾವು ಟ್ರಾನ್ಸ್ಪ್ಲಾಂಟ್ ಆಗಿರೋನ್ನೆಲ್ಲ ನೋಡಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ರೆ ನಾವು ಈ ರೀತಿಯೂ ನಾವು ಲೈಫ್ ಲೀಡ್ ಮಾಡೋದಲ್ಲ ಅಂತ ಒಂದು ಅವರು ನಮಗೆ ಮೋಟಿವೇಶನ್ ಮಾಡಿದರು. ಆವಾಗ ನಾನು NU ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಈಗಿದೆ. ಆವಾಗ ಮೊದಲೇ BKF ಬೆಂಗಳೂರು ಕಿಡ್ನಿ ಫೌಂಡೇಶನ್ ಅಂತ ಇತ್ತು. ಅಲ್ಲಿ ನನಗೆ ಮೊದಲನೇ ಟ್ರಾನ್ಸ್ಪ್ಲಾಂಟ್ ಆಯಿತು 2002 ನನಗೆ. ನನಗೆ BGSಅಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗಿದ್ದು. ಅನಿಲ್ ಸರ್ ಮತ್ತು ನರೇಂದ್ರ ಸರ್ ಟೀಮ್ ಅವರು ನನಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು. ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನದು ಬಂದು ಮೂಲತಃ ಹಾಸನ್ ಜಿಲ್ಲೆ ಸತಿರಳ್ಳಿ ಕೊಪ್ಪಲು ಅಂತ ಗ್ರಾಮದಿಂದ ಬಂದಿದ್ದು. ಬೆಂಗಳೂರಲ್ಲಿ 10 ಕೆಲಸ ಮಾಡಿದ್ದೆ. 2000 ನನಗೆ 6 ಡಯಾಲಿಸಿಸ್ ಮಾಡಿಸಿದ್ದೀನಿ. ನಂಗೆ 2018 ಜುಲೈಯಲ್ಲಿ ನನಗೆ ಟ್ರಾನ್ಸ್ಪ್ಲಾಂಟ್ ಆಯಿತು. ಕೆಡವರಿಕ್ಕು ನನಗೆ ಅಪ್ಪ ಅಮ್ಮ ಇರಲಿಲ್ಲ, ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲ ಅನ್ನೋದಕ್ಕೋಸ್ಕರನೇ ಸ್ವಲ್ಪ ದಿವಸ ಡಿಲೇ ಮಾಡಿದೆ. ಅನಿಲ್ ಸರು ಖುದ್ದಾಗಿ ನಾನು ಸಪೋರ್ಟ್ ಮಾಡ್ತೀನಿ ಬಂದು ಮಾಡಿಸು ಅಂತ ಹೇಳೋದಕ್ಕೆ ಬಂದು ಮಾಡಿಸ್ದೆ. ನಾನು ನಂಗೆ ತುಂಬ ಸಪೋರ್ಟ್ ಅನಿಲ್ ಸರ್ ಇಲ್ಲ ಅಂದರೆ ನನಗೆ ಟ್ರಾನ್ಸ್ಪ್ಲಾಂಟ್ ಆಗ್ತಿರಲಿಲ್ಲ. ಮೋಸ್ಟ್ಲಿ ನಾನು ಬೇಡ ಅಂತ ಬಿಟ್ಟಿದ್ದೆ. ಅನಿಲ್ ಸರ್ ಬಂದು ಜುಲೈ ತಿಂಗಳಲ್ಲಿ ಮಾಡಿಸ್ಕೊಡ್ತೀನಿ ಬಾ, ನಿನ್ನ ಸಿಗುತ್ತೆ ನಿನಗೆ ಅಂತ ಹೇಳಿ ನನಗೆ ಕನ್ವಿನ್ಸ್ ಮಾಡಿ ನಾನು ಮಾಡಿಸ್ಕೊಟ್ರು. ಇವಾಗ ಚೆನ್ನಾಗಿದ್ದೀನಿ ಸರ್, ಇವಾಗ 6 ಆಯಿತು. ಹಂಗೆ ಇಲ್ಲಿ ಕೆಲಸ ಮಾಡಿದ್ದು ನಾವು ನ್ಯಾಟಿವ್ ಪ್ಲೇಸ್ ಇರುವಾಗ ನಾವು ಯಾವಾಗ ಹೋಟೆಲ್ ಫುಡ್ಡೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ, ತುಂಬ ಕಮ್ಮಿ. ಇಲ್ಲಿ ಬಂದು ಆವಾಗ ಬ್ಯಾಚುಲರ್ ನಾವು ಇಲ್ಲಿ ಬಂದು ಹೋಟೆಲ್ ಫುಡ್ಡು ರಾತ್ರಿ ಕರೆಕ್ಟ್ ನಿದ್ರೆ ಇಲ್ಲ, ಟೆನ್ಷನ್ ಜಾಸ್ತಿ ಆಯಿತು. ಹಂಗೆ ನನಗೇನೇನೋ ಸುಸ್ತಾಗಿದ್ದು ಒಂದು 4 ಹಂಗೆ ಹೋಗಿದೆ, ಏನು ತೊಂದರೆ ಇಲ್ಲ. ಚಿಕ್ಕದ ಸಿಗ್ನಲ್ ಬಂತು, ಆಮೇಲೆ ಅದು ಜಾಸ್ತಿ ಆಗಿದ್ದು ತುಂಬ ಇದೇ ಥರ ಆಗಿದ್ದು, ಏನು ಬಾಡಿ ಎಲ್ಲ ಸ್ಕಿನ್ ಇಚ್ಚಿಂಗ್ ಥರ, ಆಮೇಲೆ ಕಾಲು ಕೆಳಗಡೆ ಸ್ವೆಲ್ಲಿಂಗ್ ಬಂತು, ಆಮೇಲೆ ಸುಸ್ತು. ಆಮೇಲೆ ನಾವೊಂದು 4 ಮೇಲೆ ಎಲ್ಲ ಇದಾಗಿ ಲಾಸ್ಟ್ 2004 ನಾವು ಇದು ಏನು ಇದಿಲ್ಲ ಊಟ ಮಾಡೋಕ್ಕೂ ಆಗಲ್ಲ ಹಂಗೆ ಡಾಕ್ಟರ್ ತೋರಿಸಿದ್ದು ಬ್ಯಾಂಗ್ಳೂರು. ಆವಾಗ ಚೆಕ್ ಮಾಡಿ ನಮ್ಮ BP ತುಂಬ ಜಾಸ್ತಿ ಆಯಿತು. ಹಂಗೆ ಅದು ಫಸ್ಟ್ ಹಂಗೆ ಗೊತ್ತಾಗಿಲ್ಲ ಇದು ಕಿಡ್ನಿ ತೊಂದರೆ ಈಗ. ಆಮೇಲೆ ನಾನು ನ್ಯಾಟಿವ್ ಪ್ಲೇಸಿಗೆ ಹೋಗಿದ್ದು 2004 ಹಿಂಗೆ ಎಲ್ಲ ಬಂದಿದ್ದು. ನ್ಯಾಟಿವ್ ಪ್ಲೇಸ್ ಹೋಗಿ ಅಲ್ಲಿ ಕಾಲಿಕಟ್ BB ಮೆಮೋರಿಯಲ್ ಹಾಸ್ಪಿಟಲ್ ಅಲ್ಲಿ ಟೆಸ್ಟ್ ಮಾಡುವಾಗ ನಮ್ಮದು ಕ್ರಿಯಾಟಿನ್ ತುಂಬ ಜಾಸ್ತಿ ಆಯಿತು, 8.0 ಆಗಿದೆ ಅವತ್ತು.
ಹಂಗೆ ಇಮ್ಮಿಡಿಯೇಟ್ ಅಲ್ಲೇ ಇದು ಕನ್ಫರ್ಮ್ ಆಯಿತು ಕಿಡ್ನಿ ತೊಂದರೆ ಆಗಿದ್ದು. ಹಂಗೆ ನಾವು ಸೇಮ್ ಡೇ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ದು ಅಲ್ಲೇ, ಅದು 2006. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಅರವಿಂದ್. ನಾನು ಕಿಡ್ನಿ ತಜ್ಞ ಅಂದರೆ ನೆಫ್ರಾಲಜಿಸ್ಟ್, ಮತ್ತು ಟ್ರಾನ್ಸ್ಪ್ಲಾಂಟ್ ತಜ್ಞ ಅಂದರೆ ಕಿಡ್ನಿ ಕಸಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್. ಇಲ್ಲಿ ಬೆಂಗಳೂರಲ್ಲಿ ಟ್ರಸ್ಟ್ವೆಲ್ ಹಾಸ್ಪಿಟಲ್, ಬ್ಯಾಂಗ್ಳೂರ್ ಹಾಸ್ಪಿಟಲ್ ಮತ್ತು ಸಾಗರ್ ಹಾಸ್ಪಿಟಲ್ ಅನ್ನೋ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನ ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಗೇಮ್ಸ್ ಅಂತ ನೆಫ್ರಾಲಜಿ ಅಸೋಸಿಯೇಷನ್ ಆಫ್ ಕರ್ನಾಟಕ ನಡೆಸ್ಕೊಳ್ತಾ ಇದೆ. ಇದು ಭಾಳ ಒಂದು ಒಳ್ಳೆಯ ವಿಷಯ, ಯಾಕೆಂದರೆ ನಮ್ಮ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಗಳಿಗೆ ಇದು ಒಂದು ಪ್ರೋತ್ಸಾಹ, ಒಂದು ಉತ್ಸಾಹ. ಈ ಥರ ಗೇಮ್ಸಲ್ಲಿ ಬಂದು ಒಂದು ಕ್ರೀಡಾಂಗಣದಲ್ಲಿ ಆಟ ಆಡಿ ಅವರು ಈ ಥರ ಎಷ್ಟು ಫಿಟ್ನೆಸ್ ಬಳಸಿದ್ದಾರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು, ಗೇಮ್ಸ್ ಆಡುವಷ್ಟು, ಕ್ರಿಕೆಟ್ ಆಡುವಷ್ಟು, ರನ್ನಿಂಗ್ ರೇಸ್ ಆಡುವಷ್ಟು, ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ ಆಡುವಷ್ಟು ಆ ಒಂದು ಫಿಟ್ನೆಸ್ ಇದೆ ಅಂದರೆ ಈ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ, ಕಿಡ್ನಿ ಕಸಿ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಎಷ್ಟು ಒಂದು ಅವರು ಒಂದು ಫಿಟ್ನೆಸ್ ಪಡಿಬೋದು ಈ ಥರ ಗೇಮ್ಸ್ ಆಡೋಕ್ಕೆ ಅಂತ ತೋರಿಸ್ಕೊಳ್ಳೋಕ್ಕೆ ಇದು ಒಂದು ನಮ್ಮ ರೀತಿಯ ಒಂದು ಅವೆನ್ಯೂ ಫಾರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ಅಂತ ಹೇಳ್ಬೋದು. ಸುಮಾರು ಒಂದು 70-100 ಜನ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಸ್ ಬಂದಿದ್ದಾರೆ. ನನ್ನ ಹಿಂದ್ಗಡೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ, ಭಾಳ ಒಳ್ಳೆಯದು. ನಾವು ಒಳಗೆ ಹೋಗಿ ಟೇಬಲ್ ಟೆನ್ನಿಸ್ ಮತ್ತು ಶಟ್ಲ್ ಆಡೋರನ್ನು ನೋಡಿದೆ. ಸೊ ಅಷ್ಟರ ಮಟ್ಟಿಗೆ ಇರೋ ಫಿಟ್ನೆಸ್, ಮತ್ತು ಈಗಾಗಲೇ ಒಂದು ರನ್ನಿಂಗ್ ರೇಸ್, 200 ಮೀಟರ್ ರನ್ನಿಂಗ್ ರೇಸ್ ಮುಗಿಸಿದ್ದಾರೆ ನಮ್ಮ ಟ್ರಾನ್ಸ್ಪ್ಲಾಂಟ್ ಪೇಷೆಂಟ್ಗಳು. ಸೊ ಹೀಗೆ ನೀವು ನೋಡ್ಬೋದು ಆ ಫಿಟ್ನೆಸ್ ಏನಿದೆ, ಮಸಲ್ ಪವರ್, ನರ್ವ್ ಪವರ್ ಏನು ಇನ್ಕ್ರೀಸ್ ಮಾಡ್ಬೋದು ಅಂತ ನೀವು ನೋಡ್ಬೋದು. ಈಗ ಕಿಡ್ನಿ ವ್ಯಾಧಿ ಬಗ್ಗೆ ಒಂದೆರಡು ಮಾತು. ಕಿಡ್ನಿ ವ್ಯಾಧಿ ಅನ್ನೋದು ಸುಮಾರು ಬೆಂಗಳೂರು ಅಥವಾ ಕರ್ನಾಟಕ ಅಥವಾ ಇಂಡಿಯಾನಲ್ಲಿ ಎರಡು ಮೇಯ್ನ್ ಡಿಸೀಸಸ್ ಅಂದರೆ ಡಯಾಬಿಟೀಸ್ ಮತ್ತು ಹೈ ಬ್ಲಡ್ ಪ್ರೆಷರ್, ಇಂಥ ಒಂದು ವ್ಯಾಧಿಯಿಂದ ಕಿಡ್ನಿ ಫೇಲಿಯರ್ ಬರ್ತಕ್ಕಂಥದ್ದು ಯಾರ್ಯಾರಿಗೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್, ರಕ್ತ ಒತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ಇರುತ್ತೋ ಅಂಥವರು ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು ಉಚಿತ. ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಎರಡು ಬಹಳ ಸಾಧಾರಣವಾದ ಪರೀಕ್ಷೆಗಳು. ಒಂದು ಬ್ಲಡ್ ಲೆವೆಲಲ್ಲಿ ಸೀರಮ್ ಕ್ರಿಯಾಟಿನಿನ್, ಇದಕ್ಕೆ ಸುಮಾರು 75-100 ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ ಯೂರಿನ್ನಲ್ಲಿ ಪ್ರೋಟೀನ್ ಲೆವೆಲ್, ಇದಕ್ಕೂ ಒಂದು 100-150 ರೂಪಾಯಿ ಖರ್ಚಾಗುತ್ತೆ. ಇವೆರಡೂ ಟೆಸ್ಟು ವರ್ಷಕ್ಕೆ ಒಂದು ಸತಿ, ಯಾವಾಗ ನಿಮಗೆ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಅಂತ ಡಯಾಗ್ನೋಸಿಸ್ ಆಗಿದೆಯೋ, ಯಾವಾಗ ನಿಮಗೆ ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತ ಒತ್ತಡ ಡಯಾಗ್ನೋಸಿಸ್ ಆಗಿದೆಯೋ, ಆವಾಗಿಂದ ವರ್ಷಕ್ಕೆ ಒಂದು ಸತಿ ಸೀರಮ್ ಕ್ರಿಯಾಟಿನಿನ್ ಮತ್ತು ಬ್ಲಡ್ ಪ್ರೆಷರ್ ಚೆಕ್,
ಮತ್ತು ಶುಗರ್ ಚೆಕ್ ಮತ್ತು ಯೂರಿನ್ ಫಾರ್ ಪ್ರೋಟೀನ್ ಚೆಕ್ ಈ ಥರ ವರ್ಷಕ್ಕೊಂದು ಸತಿ ಮಾಡ್ತಾ ಇದ್ದರೆ ನಿಮಗೆ ಕಿಡ್ನಿ ತೊಂದರೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಇದ್ದರೆ ಬಹಳ ಅರ್ಲಿ ಸ್ಟೇಜಲ್ಲಿ ನಾವು ಹಿಡಿಬೋದು, ಹಿಡಿದು ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸ್ಬೋದು. ತೊಂದರೆ ಏನು ಅಂದರೆ ಸಕ್ಕರೆ ಕಾಯಿಲೆ ಬಿ ಪಿ ಇರೋರು ಯಾರೂ ಅವರ ಕಿಡ್ನಿ ಟೆಸ್ಟ್ ಮಾಡೋದಿಲ್ಲ. ಲೇಟ್ ಸ್ಟೇಜಸ್ ಅಂದರೆ ಕ್ರಿಯಾಟಿನಿನ್ ಲೆವೆಲ್ 5, 6, 7 ಅಂತ ಬರ್ತಾರೆ, ಆಗ ಆಗಲೇ ಕಿಡ್ನಿ ಸುಟ್ಟು ಬೂದಿಯಾಗಿರುತ್ತೆ. ಆಗ ನಾವು ಟ್ರೀಟ್ಮೆಂಟ್ ಆರಂಭಿಸಿದ್ರೆ ಕಿಡ್ನಿ ಸರಿಪಡಿಸೋಕ್ಕಾಗಲ್ಲ. ಸೊ ಆ ಲೆವೆಲಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲರೂ ದಯವಿಟ್ಟು ಡಯಾಗ್ನೋಸಿಸ್ ಆದಾಗ ಶುಗರ್ ಮತ್ತು ಬಿ ಪಿ ನೀವು ದಯವಿಟ್ಟು ಇವೆರಡು ಭಾಳ ಸಿಂಪಲ್ ಟೆಸ್ಟ್, ಎರಡೂ ಟೆಸ್ಟ್ ಸೇರಿ ನಾನು ಈಗಾಗಲೇ ಹೇಳಿದೆ 200-250 ರೂಪಾಯಲ್ಲಿ ಮುಗಿಸ್ಬೋದು. ವರ್ಷಕ್ಕೊಂದು ಸತಿ ಮಾಡಿಸಿ ನಿಮಗೆ ಅದಕ್ಕೆ ಟ್ರೀಟ್ಮೆಂಟ್ ಪಡೆದು ಗುಣಪಡಿಸ್ಬೋದು. ಎರಡನೇದಾಗಿ ಯಾರ್ಯಾರು ಕಿಡ್ನಿ ಫೇಲಿಯರ್ಗೆ ಸೇರ್ತಾರೋ ಅದನ್ನು ಮುಂದುವರ್ಸೋದನ್ನು ತಡೆಗಟ್ಟಕ್ಕೆ ನಮಗೆ ಇವಾಗ ಹಲವಾರು ಮೆಡಿಸಿನ್ಗಳಿವೆ. ಉದಾಹರಣೆಗೆ ARB, ACE ಇನ್ಹಿಬಿಟರ್ಸ್, SGLT2 ಇನ್ಹಿಬಿಟರ್ಸ್, ಫಿನೆರ್ನೋನ್, ಈ ಥರ ಒಂದು 4-5 ಮಾತ್ರೆಗಳಿವಾಗ ಬಂದಿದೆ. ನಿಮ್ಮ ಡಾಕ್ಟರ್ಗಳನ್ನು ಕೇಳಿ ಈ ಮಾತ್ರೆಗಳನ್ನು ಪಡೆದು ಆ ಕಿಡ್ನಿ ಫೇಲಿಯರ್ ಏನಿದೆಯೋ ಅದನ್ನು ತಡೆಗಟ್ಟಕ್ಕೆ ಅಥವಾ ಮುಂದುವರಿಸದೆ ತೊಂದರೆ ಜಾಸ್ತಿ ಆಗದೆ ನೋಡ್ಕೊಳ್ಳೋಕ್ಕೆ ಈ ಮಾತ್ರೆಗಳನ್ನು ಬಳಸೋದು ಉಚಿತ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಕಿಡ್ನಿ ಫೇಲಿಯರ್ ಇರೋರಿಗೆ ಎರಡು, ಕ್ರಾನಿಕ್ ಕಿಡ್ನಿ ಫೇಲಿಯರ್ ಅಂದರೆ ಪರ್ಮನೆಂಟ್ ಕಿಡ್ನಿ ಫೇಲಿಯರ್ ಇರೋರಿಗೆ ಎರಡು ಟ್ರೀಟ್ಮೆಂಟ್ ಇದೆ. ಒಂದು ಡಯಾಲಿಸಿಸ್, ಎರಡನೇದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಬಹಳ ಒಳ್ಳೆಯ ಟ್ರೀಟ್ಮೆಂಟ್, ಡಯಾಲಿಸಿಸ್ಗಿಂತ ಒಳ್ಳೆಯ ಟ್ರೀಟ್ಮೆಂಟ್. ಡೋನರ್ಸ್ ಅಂದರೆ ರಿಲೇಟಿವ್ಸ್, ಯಾರು ಯಾವ ಕಿಡ್ನಿ ಪೇಷೆಂಟ್ಗೆ ಹತ್ತಿರದ ರಕ್ತ ಸಂಬಂಧಿಗರು ಇರ್ತಾರೋ ಅವರು ಮುಂದೆ ಬಂದು ಅವರ ಕಿಡ್ನಿ ದಾನ ಮಾಡಿದ್ರೆ ಆಯಾ ಪೇಷೆಂಟ್ಗಳು ಒಂದು ಒಳ್ಳೆಯ ಜೀವನ ನಡೆಸ್ಕೊಳ್ಬೋದು. ನಾನು ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್, BGS ಗ್ಲೆನಿಕಲ್ಸ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ನ್ಯಾಕ್ ಮುಖಾಂತರ, ನ್ಯಾಕ್ ಅಂದರೆ ನೆಫ್ರಾಲಜಿ ಅಸೋಸಿಯೇಷನ್ ಆಫ್ ಕರ್ನಾಟಕ ಅಂತ, ಇದೊಂದು ಅಸೋಸಿಯೇಷನ್ನು. ನಮ್ಮದೆಲ್ಲ ನೆಫ್ರಾಲಜಿಸ್ ಹೂ ಆರ್ ಪ್ರಾಕ್ಟಿಸಿಂಗ್ ನಾವು ಕರ್ನಾಟಕದಲ್ಲಿ. ಸೊ ನಾವು ಇವತ್ತು ನ್ಯಾಕ್ ಟ್ರಾನ್ಸ್ಪ್ಲಾಂಟ್ ಗೇಮ್ಸ್ ಅಂತ ಮಾಡಿದ್ದೀವಿ. ಇದು ನಮ್ಮ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಪೇಷಂಟ್ಸ್ಗೆ ಗೇಮ್ಸ್ ಆರ್ಗನೈಸ್ ಮಾಡಿದ್ದೀವಿ. ಇದು ಬೋತ್ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್. ಇದೇ ಮೇನ್ ಉದ್ದೇಶ ಏನೋ ಅದು ಅಂದರೆ, ನಮಗೆ ತೋರ್ಸೋಕ್ಕೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆದವರು ಜಸ್ಟ್ ಲೈಕ್ ನಾರ್ಮಲ್ ಪೀಪಲ್, ನಾರ್ಮಲ್ ಲೈಫ್ ಸ್ಟೈಲ್, ನಾರ್ಮಲ್ ರೀತಿಲಿ ಎಲ್ಲ ಗೇಮ್ಸು ಆಡ್ಬೋದು, ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕೆ ಮೇನ್ ಉದ್ದೇಶ. ಆಮೇಲೆ ಇನ್ನೊಂದು ಏನಂದರೆ, ಇದು ಕಿಡ್ನಿ ಅವೇರ್ನೆಸ್, ಕಿಡ್ನಿ ಡಿಸೀಸ್ ಬಗ್ಗೆ ಅವೇರ್ನೆಸ್ನ ನಾವು ತೋರಿಸ್ತಾ ಇದ್ದೀವಿ. ಸೊ ಕಿಡ್ನಿ ಡಿಸೀಸ್ ನಿಮಗೆಲ್ಲ ಗೊತ್ತಿರೋಂಗೆ ಎಲ್ಲ ಏಜ್ ಗ್ರೂಪ್ಸ್ನ ಅಫೆಕ್ಟ್ ಮಾಡ್ಬೋದು, ಚಿಕ್ಕವರಿಂದ ದೊಡ್ಡವರೊಳಗೆ. ಸೊ ಆದರೆ ಕಿಡ್ನಿ ಡಿಸೀಸ್ಗೆ ಮೇನ್ ಕಾರಣ ಅಂದರೆ BP, ಆಮೇಲೆ ಶುಗರ್ ಅಂತ. ಸೊ ನಾವು ಇದ್ರ ಮುಖಾಂತರ ಏನು ಹೇಳಬೇಕಂತ ಇಷ್ಟಪಡ್ತೀವಿ ಅಂದರೆ, ಎಲ್ಲರೂ ತಮ್ಮ ಕಿಡ್ನಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ರೆಗ್ಯುಲರ್ ಚೆಕಪ್ಪು, ರೆಗ್ಯುಲರ್ ಫಾಲೋಅಪ್ಪಲ್ಲಿ ಇರಬೇಕು. ಈಗ ಮೇನು BP ಶುಗರ್ ಇದ್ದಂಥವರು ಎವ್ರಿ ವರ್ಷ ಆ್ಯನ್ಯಲಿ ರೆಗ್ಯುಲರಾಗಿ ತಮ್ಮ ಸೀರಮ್, ಕ್ರಿಯಾಟಿನಿನ್, ಯೂರಿನ್ ರುಟೀನ್ ಇವೆರಡು ಮೇನ್ ಟೆಸ್ಟ್ಗಳನ್ನ ಮಾಡಿದ್ರೆ ಕಿಡ್ನಿ ಹೇಗೆ ಕೆಲಸ ಮಾಡ್ತಾ ಇದೆ, ಕಿಡ್ನಿ ಏನಾದರೂ ವೀಕ್ ಆಗಿದೆಯಾ, ದೋಷ ಇದೆಯಾ ಅಂತ ಗೊತ್ತಾಗುತ್ತೆ. ಇದು ಮಾಡೋದ್ರಿಂದ ನಮಗೆ ಹೇಗೆ ಫಾಲೋಅಪ್ ಮಾಡಬೇಕು ಅಂತ ಗೊತ್ತಾಗುತ್ತೆ. By birth, I had a bladder issue, and due to that bladder issue, my right kidney failed 15 years back,
ಆ್ಯಂಡ್ ದೆನ್ ಮೈ ಲೆಫ್ಟ್ ಕಿಡ್ನಿ ಆಲ್ಸೋ ಫೇಲ್ಡ್ ಲೈಕ್ 9 years back. ಐ ವಾಸ್ ಆನ್ ಡಯಾಲಿಸಿಸ್ ಫಾರ್ 1 year ಆ್ಯಂಡ್ ದೆನ್ ಐ ಗಾಟ್ ಮೈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಸೊ ಇಟ್ ವಾಸ್ ಅ ಟರ್ಬುಲೆಂಟ್ ಪೀರಿಯಡ್ ಬಿಫೋರ್ ದ ಟ್ರಾನ್ಸ್ಪ್ಲಾಂಟ್ ವಾಸ್ ಡನ್ ಆ್ಯಂಡ್ ಬೈ ಬರ್ತ್ ಆ್ಯಸ್ ಐ ಹ್ಯಾಡ್ ಎ ಇಶ್ಯೂ. ಸೊ ಇಟ್ ವಾಸ್ ಎ ಟ್ರಬಲ್ಸಮ್ ಚೈಲ್ಡ್ಹುಡ್. ಐ ಹ್ಯಾಡ್ ಪೇನ್, ಐ ಕುಡ್ ನಾಟ್ ಗೋ ಔಟ್. ಇವನ್ ಮೈ ಎಜುಕೇಷನ್, ಕಾಲೇಜ್, ಮೈ ಜಾಬ್ ಲೈಫ್, ಎವ್ರಿಥಿಂಗ್ ವಾಸ್ ಇಂಪ್ಯಾಕ್ಟೆಡ್ ಬಿಫೋರ್ ದ ಟ್ರಾನ್ಸ್ಪ್ಲಾಂಟ್. ಆಫ್ಟರ್ ದ ಟ್ರಾನ್ಸ್ಪ್ಲಾಂಟ್ ಲೈಫ್ ಬಿಕಮ್ಸ್ ಮಚ್ ಮೋರ್ ಈಸಿಯರ್. ಆ್ಯಂಡ್ ಆ್ಯಸ್ ಫಾರ್ ಮೀ ಟ್ರಾನ್ಸ್ಪ್ಲಾಂಟ್ ಈಸ್ ನಾಟ್ ಜಸ್ಟ್ ಎ ಫುಲ್ ಕ್ಯೂರ್ ಆಫ್ ಎ ಡಿಸೀಸ್. ಇಟ್ ಈಸ್ ಎ ಜರ್ನಿ, ಎ ಚಾನ್ಸ್ ಟು ನ್ಯೂ ಲೈಫ್ ದ್ಯಾಟ್ ವಿ ಕ್ಯಾನ್ ಲೀವ್ ವಿತ್ ಮಚ್ ಮಚ್ ಮೋರ್ ಫ್ರೀಡಮ್. ಆ್ಯಂಡ್ ಇನ್ ದಿಸ್ ಜರ್ನಿ ಅವರ್ ಫ್ಯಾಮಿಲಿ, ಅವರ್ ಫ್ಯಾಮಿಲಿ ಈಸ್ ಎ ಬಿಗ್ ಪಾರ್ಟ್ ಆಫ್ ದಿಸ್ ಜರ್ನಿ. ದ ರೀಸನ್ ಈಸ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ವಿ ನೀಡ್ ಸೋ ಮಚ್ ಆಫ್ ಹೆಲ್ಪ್, ನಾಟ್ ಓನ್ಲಿ ಮಾನಿಟರಿ ಆರ್ ಫಿಸಿಕಲ್ ಸಪೋರ್ಟ್ ಆರ್ ಮೆಂಟಲ್ ಸಪೋರ್ಟ್. ಅನದರ್ ಇಶ್ಯೂ ಕಮ್ಸ್ ಇನ್ ಲೈಕ್ ಸಮ್ವನ್, ಯು ಹ್ಯಾವ್ ಟು ಬಿ ಡಿಪೆಂಡೆಂಟ್ ಆನ್ ಸಮ್ವನ್ ಆಫ್ಟರ್ ದ ಟ್ರಾನ್ಸ್ಪ್ಲಾಂಟ್. ಸೊ ದ್ಯಾಟ್ ಈಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್ ಈಸ್ ದ ಟ್ರಾನ್ಸ್ಪ್ಲಾಂಟ್ ಈಸ್ ಎ ಕಾಸ್ಟ್ಲಿ ಆ್ಯಸ್ ಆಫ್ ನೌ. ಇಟ್ಸ್ ವೆರಿ ಕಾಸ್ಟ್ಲಿ ಇನ್ ಎ ಸೆನ್ಸ್. ಸೊ ಫಾರ್ ಮೈ ಕೇಸ್ ಐ ವಾಸ್ ಲಕ್ಕಿ ಟು ಗೆಟ್ ಎ ಬಿಗ್ ಸಪೋರ್ಟ್ ಫ್ರಮ್ ಮೈ ಕಾರ್ಪೊರೇಟ್ ಟೀಮ್. ದ ಮ್ಯಾನೇಜರ್ ದೇ ಆರ್, ದ ಲೀಡರ್ ದೇ ಆರ್, ದೇ ಹೆಲ್ಪ್ ಮಿ ಎ ಲಾಟ್. ಆ್ಯಂಡ್ ವೆನ್ ಇಟ್ ಕೇಮ್ ಟು ಮೈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಮೈ ಫಾದರ್ ಆ್ಯಂಡ್ ಮೈ ಮದರ್ ಬೋತ್ ವಾಸ್ ಸ್ಕ್ರೀನ್ ಫಾರ್ ಕಿಡ್ನಿ ಡೊನೇಷನ್. ಬಟ್ ಐ ಡೋಂಟ್ ನೋ ವಾಟ್ ವಾಸ್ ಇನ್ ಗಾಡ್ಸ್ ಮೈಂಡ್. ಬೋತ್ ಆಫ್ ದೆಮ್ ಫೀಲ್ ಸಿವಿಯರ್ಲಿ ಇಲ್ ದೆನ್ ಬೋತ್ ಆಫ್ ವರ್ ಔಟ್ ಆಫ್ ದ ಲೈಕ್ ಡೊನೇಷನ್ ಲಿಸ್ಟ್. ಆ್ಯಂಡ್ ದೆನ್ ಐ ವಾಸ್ ಥಿಂಕಿಂಗ್ ದ್ಯಾಟ್ ವಾಟ್ ಕ್ಯಾನ್ ಬಿ ಡನ್. ಐ ವಾಸ್ ಲೈಕ್ ಹೋಪ್ಲೆಸ್. ದೆನ್ ಸಡನ್ಲಿ ಮೈ ಮ್ಯಾಟರ್ನಲ್ ಅಂಕಲ್, ವಿ ಕಾಲ್ ಮಾಮ, ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ಲಕ್ಕಿಲಿ ವಿ ಹ್ಯಾಡ್ ಎ ಮ್ಯಾಚ್, ಕಿಡ್ನಿ ಮ್ಯಾಚ್ ಆ್ಯಂಡ್ ಡಿ ಎನ್ ಎ ಮ್ಯಾಚಸ್. ಆ್ಯಂಡ್ ಹಿ ಗೇವ್ ಮಿ ಎ ಡೋನರ್, ಹಿ ಬಿಕಮ್ ಮೈ ಡೋನರ್. ಆ್ಯಂಡ್ ಟ್ರಸ್ಟ್ ಮೀ, ಫಾರ್ ಟ್ರಾನ್ಸ್ಪ್ಲಾಂಟ್ ರಿಸಿಪಿಯನ್ಸ್, ಡೋನರ್ಸ್ ಆರ್ ದ ಲಿವಿಂಗ್ ಗಾಡ್ ಇನ್ ದ ವರ್ಲ್ಡ್. ಐ ಆಮ್ ಅಲೈವ್ ಬಿಕಾಸ್ ಮೈ ಪ್ಯಾರೆಂಟ್ಸ್ ಆರ್ ಹ್ಯಾವ್ ಸಪೋರ್ಟೆಡ್ ಮೀ ಫ್ರಮ್ ಮೈ ಬರ್ತ್. ಐ ಹ್ಯಾಡ್ ಪ್ರಾಬ್ಲಮ್ ಆಸ್ ಐ ಟೋಲ್ಡ್, ಸೊ ದೇ ಕೀಪ್ ಸಪೋರ್ಟಿಂಗ್ ಮೀ, ದೇ ಕೀಪ್ ಪುಷಿಂಗ್ ಮೀ, ಓಕೆ ಡೂ ಯುವರ್ ಬೆಸ್ಟ್ ವಾಟ್ ಎವರ್ ಐ ಕ್ಯಾನ್. ಆ್ಯಂಡ್ ದೆನ್ ಕಮ್ ಮೈ ಮಾಮಾ ಕೇಮ್ ಆ್ಯಸ್ ಮೈ ಸೇವಿಯರ್ ಅಟ್ ದಿಸ್ ಪಾಯಿಂಟ್. ಸೊ ಐ ಬೋ ಡೌನ್ ಟು ಹಿಮ್ ಆ್ಯಂಡ್ ಹೀ ಸ್ಯಾಕ್ರಿಫೈಸಸ್ ಹಿ ಮೇಡ್. ಕಮಿಂಗ್ ಟು ದ ಫೈನಾನ್ಷಿಯಲ್ ಪಾರ್ಟ್, ಆ್ಯಸ್ ಐ ಸೆಡ್, ಟ್ರಾನ್ಸ್ಪ್ಲಾಂಟ್ ಈಸ್ ಎ ಕಾಸ್ಟ್ಲಿ ಗೇಮ್. ಆ್ಯಂಡ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್ ಫಸ್ಟ್ ಫ್ಯೂ ಮಂತ್ಸ್ ಇಟ್ ಈಸ್ ಆಲ್ಸೋ ಕಾಸ್ಟ್ಲಿ, ಲಾಟ್ ಆಫ್ ಟೆಸ್ಟ್ ವಿಲ್ ಬಿ ದೇರ್, ಮೆಡಿಸಿನ್ ಇಶ್ಯೂ. ಐ ಗಾಟ್ ಸಮ್ ಸಪೋರ್ಟ್ ಫ್ರಮ್ ಸಮ್ ಎನ್ ಜಿ ಓಸ್ ಆ್ಯಂಡ್ ಸಮ್ ಅದರ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ. ಬಟ್ ವಿ ಹ್ಯಾವ್ ಟು ಹ್ಯಾವ್ ಎ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್ ಟು ಸಪೋರ್ಟ್ ದ ಮೆಡಿಸಿನ್ಸ್ ದ್ಯಾಟ್ ವಿ ನೀಡ್ ಎವ್ರಿ ಮಂತ್ ಆ್ಯಂಡ್ ಆಲ್ ದೋಸ್. ಐ ಹೋಪ್ ಲೈಕ್ ವಿ ಗೋ ಇನ್ ನ್ಯೂ ಫ್ಯೂಚರ್ ವಿ ಗೆಟ್ ಸಮ್ ಸಪೋರ್ಟ್ ಫ್ರಮ್ ದ ಎನ್ ಜಿ ಓಸ್ ಇನ್ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಂಡ್ ಆಲ್. ನನಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿ 1 ವರ್ಷ ಆಗಿದೆ. ಸೊ ನನಗೆ ಪ್ರಾಬ್ಲಮ್ ಕಾಣಿಸ್ಕೊಂಡಿದ್ದು 2022. ಸೊ 2022-2023 ಆಗಸ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಸೊ ಈಗ 1 ವರ್ಷ ಆಗಿ 5 ತಿಂಗಳಾಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ಈಗ ನಾನು ಆರಾಮಾಗಿದ್ದೀನಿ. ಒಂದು ಮತ್ತು ನನಗೆ ಅಗ್ರಿಕಲ್ಚರ್ ಕೆಲಸ ಫಾರ್ಮರ್. ನನಗೆ ಪ್ರಾಬ್ಲಮ್ ಕಳಿಸ್ಕೊಂಡು 8 ಇಯರ್ಸ್ ಮುಂಚೆ, ಸೊ ನನಗೆ ಒಂದು ಸರ್ಜರಿ ಆಗಿತ್ತು ಯೂರಿಂಗ್ ಪ್ರಾಬ್ಲಮು. ಸೊ ನನಗೆ ಬ್ಲ್ಯಾಡ್ರ್ ಇಶ್ಯೂ ಇತ್ತು ಅಂತ ಹೇಳಿದರು. ಸೊ ಅದನ್ನು ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಆಟೋಮೆಟಿಕ್ಕಾಗಿ ಹಂಗೆ ಹೋಗ್ತಾ ಆಟೋಮೆಟಿಕ್ಕಾಗಿ ಆಟೋಮೆಟಿಕ್ಕಾಗಿ ಬಿ ಪಿ ಶುರು ಆಗಿದೆ. ಬಿ ಪಿ ಟ್ಯಾಬ್ಲೆಟ್ ತೊಗೊತಿದ್ದೆ ಕಂಟಿನ್ಯೂ. ಸೊ ನನಗೆ ಯೂರಿಂಗ್ ಇನ್ಫೆಕ್ಷನ್, ಬ್ಲ್ಯಾಡ್ರ್ ಇನ್ಫೆಕ್ಷನ್ ಆಗಿ ಇಮ್ಮಿಡಿಯೇಟ್ಲಿ ಸೊ ಕಿಡ್ನಿ ಫೇಲ್ಯೂರ್ ಅಂತ ಬಂತು. ಸೊ ಆದ ನಂತರ ಸೊ ಡಾಕ್ಟರ್ ಅರುಣ್ ಕುಮಾರ್ ಸರ್ನ ಭೇಟಿ ಮಾಡಿದೆ. ಸೊ ಅವ್ರು ಭೇಟಿ ಮಾಡಿದ ನಂತರ ಮೆಡಿಸನ್ಸ್ ಎಲ್ಲ ಕೊಡ್ತಾ ಹೋದರು. ಸೊ ಅದನ್ನು ಕಂಟ್ರೋಲ್ ಇಲ್ಲ. ಸೊ ಡೈಲಿಸ್ ಮಾಡಲೇಬೇಕು ಅಂತ ಕಂಡೀಷನ್ಸ್ ಅಪ್ಲೈ ಆಗ್ತು. ಸೊ ಏನೇ ಕ್ರಿಯೇಟಿನ್ ಬಂದು 12.5 ಆಯಿತು. ಸೊ ಡೈಲಿಸ್ ಮಾಡಿಸ್ತಾ 6 ಮಂತ್ ಕಂಪ್ಲೀಟ್ ಆಯಿತು. ಆದ ನಂತರ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತ ಸೊ ಡಾಕ್ಟರ್ ಅರುಣ್ ಕುಮಾರ್ ಸರ್ ನಮ್ಮ ಸರ್ ಹೇಳಿದರು. ಸೊ ಅದರಿಂದ ನಮ್ಮ ತಾಯಿಯೇ ಡೋನರು. ಸೊ ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿ ಒಂದು ವರ್ಷದಿಂದ 5 ತಿಂಗಳಾಗಿದೆ. 1 ವರ್ಷ ಸೊ ಅರುಣ್ ಕುಮಾರ್ ಸರ್ ಡಾಕ್ಟರ್ ಅಪೋಲೋ ಹಾಸ್ಪಿಟಲಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಟ್ಟಿದ್ದಾರೆ. ಈಗ ಆರಾಮಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ. ನನ್ನ ವಯಸ್ಸು ಬಂದ್ಬಿಟ್ಟು 32 ವರ್ಷ ಇವಾಗ ಅಟ್ ಪ್ರೆಸೆಂಟು. ನಾನು ಪ್ರೊಫೆಷ್ನಲ್ ಕೊರಿಯರಲ್ಲಿ ಕೆಲಸ ಮಾಡ್ತಿರೋದು ಇವಾಗ್ಲೂ. 2014 ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಬಟ್ ಅದಾವಾಗ ಡಯಾಲಿಸಸ್ ಅಂತ ಬರ್ಬೋದು ನೋಡ್ಕೊಳ್ಳಿ ಅಂತ ಹೇಳಿದರು. ಬಟ್ ಡಯಾಲಿಸಸ್ ಅನ್ನೋದು ಏನು ಅಂತ ನಮ್ಗೆ ಅವಾಗ ಅರಿವು ಇರ್ತಾ ಇರಲಿಲ್ಲ, ಏನು ಅಂತಲೇ ಗೊತ್ತಿರಲಿಲ್ಲ. ಬಟ್ ನಾವು ಪ್ರಾಬ್ಲಮ್ ಇದೆ ನಿಮ್ಮ ಕ್ರಿಯೇಟಿನ್ ಅಂತ ಹೇಳಿದಾಗ, ಕ್ರಿಯೇಟಿನ್ ಅಂದರೆ ಏನು, ಡಯಾಲಿಸಸ್ ಅಂದರೆ ಏನು ಅಂತ 2014 ನಮಗೇನು ಅಂತ ಅರಿವು ಇರಲಿಲ್ಲ. ಆಗ ನಾವು ಮಾಡಿರೋ ನೆಗ್ಲೆಕ್ಟ್, ಒಂದು ವರ್ಷ ಮಾಡಿರೋ ನೆಗ್ಲೆಕ್ಟಿಂದ 2015-16 ನೆಫ್ರಾಲಜಿ ಎನ್ ಯು ಹಾಸ್ಪಿಟಲ್ ಪದ್ಮನಾಭ ನಗರದಲ್ಲಿ ಹೀಗೆ ಕಾಲು ಊತ ಮತ್ತು ಕೈ ಊತ, ಹೊಟ್ಟೆ ಊಟ ಸಿಗ್ತಾ ಇರಲಿಲ್ಲ, ವಾಂತಿ ಬರೋದೆಲ್ಲ ಸಿಂಪ್ಟಮ್ಸಿಂದ ನಾವು
ಹಂಗೆ ನೋಡ್ತಾ ಹೋಗ್ತಾ ಹೋಗ್ತಾ ನಾವು 2014 ಎನ್ ಯು ಹಾಸ್ಪಿಟಲ್ಗೆ ಹೋದ್ರಿ. ಅಲ್ಲಿ ಡಾಕ್ಟರ್ ದಿಲೀಪ್ ರಂಗರಾಜನ್ ಅವರು ನಮ್ಮನ್ನ ರೆಫರ್ ಮಾಡಿದ್ದು. ಆವಾಗ ಕ್ರಿಯಾಟಿನ್ ಬಂದುಬಿಟ್ಟು 2.5 ಹತ್ತಿರ ಇತ್ತು. ಆವಾಗ ನಿಮಗೆ ಇದರ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ನೀವು ನೋಡ್ಕೊಳ್ಳಿ, ಡಯಾಲಿಸಿಸ್ ಬರ್ಬೋದು ಅಂತ ಅವರು ಹೇಳಿ ವಿಷಯ ತಿಳಿಸಿದರು. ಆವಾಗ ಆರ್ಥಿಕತೆಯಲ್ಲಿ ನಮಗೂ ತೊಂದರೆನೇ, ಏನು ಅಂತ ಡಯಾಲಿಸಿಸ್ ಅನ್ನೋದು ಏನು ಅಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಆವಾಗ ಮುಂದಕ್ಕೆ ಹೋದಾಗ ನಾವು ನ್ಯಾಷನಲ್ ಕಾಲೇಜ್ ಬಸಂಗುಡಿಯಲ್ಲಿ ಡಿಗ್ರಿ BA ಇನ್ ಜರ್ನಲಿಸಮ್ ಮಾಡಿ ಮುಗಿಸಿದ್ರಿ. ನ್ಯಾಷನಲ್ ಕಾಲೇಜಲ್ಲಿ BA ಇನ್ ಜರ್ನಲಿಸಮ್ ಮಾಡಿದ್ದು, ಡಿಗ್ರಿ ಕಂಪ್ಲೀಟ್ ಮಾಡಿ 2015 ಕಿಡ್ನಿ ಪ್ರಾಬ್ಲಮ್ ಆಗಿದ್ದು. ಆದ್ದರಿಂದ ನಾವು ನೆಕ್ಸ್ಟು ಡಯಾಲಿಸಿಸ್ ಬರ್ತೀವಿ ಅಂತ ಹೇಳಿದಾಗ, ಆಮೇಲೆ ಮುಂಚೆನೇ ನಮಗೆ ಇದನ್ನೆಲ್ಲ ಮಾಡಿ ರೆಡಿ, ಕೈ ಹ್ಯಾಂಡ್ಗೆ ಇದೆಲ್ಲ ಮಾಡಿ ರೆಡಿ ಇತ್ತು. 2016 ಕಿಡ್ನಿ ಇದು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿ ವೀಕ್ಲಿ 3 ಅಂತ ಹೋದ್ರಿ. ಆವಾಗಲೇ ಆರ್ಥಿಕತೆಯಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಆ ಟೈಮಲ್ಲೇ ನಾವು ತುಂಬ ರೆಫರ್ ಮಾಡಿ ಪ್ರೊಫೆಷನಲ್ ಕೊರಿಯರಲ್ಲಿ ಕೆಲಸ ಮಾಡಿ, ನಮಗೆ BA ಇನ್ ಜರ್ನಲಿಸಮ್ ಮಾಡಿದ್ದೆ. ಆವಾಗೇನು ಪ್ರಾಬ್ಲಮ್ ಇರಲಿಲ್ಲ, ನಾನು ಕಂಟಿನ್ಯೂ ಮಾಡಿ MA ಇನ್ ಜರ್ನಲಿಸಮ್ ಮಾಡಬೇಕಂತ ಇತ್ತು, ಆಸೆ ಇತ್ತು. ಬಟ್ ಹೆಲ್ತ್ ಪ್ರಾಬ್ಲಮಿಂದ ನನಗೆ ಏನು ಮಾಡೋಕ್ಕೆ ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ. ಆಗಲೇ ಅದಕ್ಕೆ ಅಂತಲೇ ಯಾವುದೋ ಒಂದು ಕೊರಿಯರ್ ಆಫೀಸಲ್ಲಿ ಸೇರ್ಕೊಂಡು ಕೆಲಸ ಪಾಟ್ನೆ ಅದನ್ನೇ ಮಾಡಿಕೊಂಡು ವೀಕ್ಲಿ 3 ಮಾಡಿಸ್ಕೊಂಡು ಇದು ಮಾಡ್ತಾಯಿದ್ದೀವಿ. ರಾಜಕುಮಾರ್, ಪವಿತ್ರ, ಸಾಯಿನಾಥ್, ಶಿವಕುಮಾರ್, ಪ್ರವೀಣ್, ನಿಮ್ಮಿಂದ ನಿಮಗಾಗಿ.